ಭರವಸೆ ಹಾಗೂ ನೈಜ ಸುದ್ದಿಗಳನ್ನ ಪ್ರತಿನಿತ್ಯ ನಿಮ್ಮ ಮುಂದೆ ಹೊತ್ತು ತರುತ್ತಿರುವ ಡಿಎಸ್ 24 ನ್ಯೂಸ್ ಕನ್ನಡ ಚಾನೆಲ್ ಇನ್ನು ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ಪರಿಚಯವಾಗಲಿದೆ. ಈ ಸಲ ಈ ಕೆಜಾಬ್ ತಾಲೂಕಿನಲ್ಲಿ ನಮ್ಮ ಯುವಕರ ಮತ ತಗೋಬೇಕು ಕಾಂಗ್ರೆಸ್ ಅವರು ಅಂತಂದ್ರೆ ಅವರ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟ ನಂತರನೇ ನಾವು ನಿಮಗೆ ಅಥವಾ ನಿಮ್ಮ ಮೋಹನ್ ಕೃಷ್ಣ ಬಡವರ ಮೋಹನ್ ಕೃಷ್ಣ ರೈತ ಮಗನು ಅನ್ನೋದಕ್ಕೆ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಕೋಟಿಗಳಿಲ್ಲದೆ ಇರ್ಬೋದು, ಆದ್ರೆ ನನ್ನ ಹತ್ರ ನನ್ನ ಯುವ ಶಕ್ತಿ ಆಯ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಯುವಕರ ಶಕ್ತಿ ಏನನ್ನೋದು ಪಾಪ ನಮ್ಮ ರೂಪಕನ ಗೊತ್ತಿರಲ್ಲ, ಮತ್ತೊಬ್ರು ಗೊತ್ತಿರಲಿಲ್ಲ. ಇವತ್ತು ನಾನಿವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಇವತ್ತು ನೀವು ಏನು ನನ್ನ ಬೇತ್ಮಂಗಳ ಕ್ಷೇತ್ರದಲ್ಲಿ ಬೇತ್ಮಂಗಳ ಹೋಬಳಿಯಲ್ಲಿ ನನ್ನ ಯುವಕರು 2.5 ಸಾವಿರ ಜನ ಸೇರಿ ನನಗೆ ಒಂದು ಆಶೀರ್ವಾದ ಮಾಡ್ತೀನಿ ಅಂತ ಬಂದಿದ್ದೀರಾ, ಇದು ಕೇವಲ ಆರಂಭ ಮಾತ್ರ. ವೇದಿಕೆ ಮೇಲೆ ಆಸನದಲ್ಲಿ ಕಂಡ ನನ್ನ ಮೆಚ್ಚಿನ ನಾಯಕರು ಜಿಲ್ಲೆಯ ಪ್ರಭಾವಿ ಮುಖಂಡರಾದಂತಹ ಚಂದ್ರಾರಣ್ಣ ಅವರೇ, ಈ ಭಾಗದ ಮಂಡಲ ಅಧ್ಯಕ್ಷರು ಮತ್ತು ಯುವ ಕಣ್ಮಣಿಯಾದಂತಹ ಸನ್ಮಾನ್ಯ ಶ್ರೀ ಗುಜ್ಜಣ್ಣನವರೇ, ನಮ್ಮ ನಿಮ್ಮೆಲ್ಲರ ಒಂದು ನೆಚ್ಚಿನ ನಾಯಕ ಪ್ರಭಾವಿ ಮುಖಂಡರಲ್ಲಿರುವ ನವೀನ್ ಪ್ರಮಾಣನವರೇ ಮತ್ತು ಕಿಂಗ್ ಮೇಕರ್ ಅನ್ಸ್ಕೊಂಡಿರುವಂತಹ ಅಮೃತ ಮಾಡನವರೇ, ಬೇತ್ಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಮತಾ ಗಣೇಶ್ ಅವರೇ ಮತ್ತು ನಮ್ಮ ರಾಮಸಾಗರ ಪಂಚಾಯತ್ ಅಧ್ಯಕ್ಷರಾದಂತಹ ಮುರಳೇಂದ್ರನವರೇ, ಪಾರಂಗಳ್ಳಿಯ ಉಪಾಧ್ಯಕ್ಷರಾದಂತಹ ಅರುಣನವರೇ, ಶ್ರೀನಿವಾಸ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರಘುವಣ್ಣನವರೇ, ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ, ಗ್ರಾಮ ಪಂಚಾಯತಿಯ ಮುಖಂಡರುಗಳೇ, ವಿಶೇಷವಾಗಿ ನನ್ನ ಕೆಜಾಪಿನ ಯುವ ಶಕ್ತಿ ಯುವ ಮಿತ್ರರೇ, ಬಹುಶಃ ಸಮಯ ಅಭಾವ ಅನ್ನೋದಕ್ಕಿಂತ ನನ್ನ ಯುವ ಶಕ್ತಿಗೆ ಎಲ್ಲೋ ಒಂದು ಕಡೆ ಬೇಗ ಮುಗಿಸ್ಬೇಕು ಅನ್ನೋ ಒಂದು ಆಸಕ್ತಿ ಜಾಸ್ತಿ ಕಾಣ್ತಿದ್ದೆ. ಕೆಲವು ಮಾತುಗಳಲ್ಲಿ ಮುಗಿಸ್ತೀನಿ. ಎಲ್ಲೋ ನನ್ನ ಸ್ನೇಹಿತರು ಎಲ್ಲೋ ಏಳು ಕಡೆ ಹೇಳ್ತಾ ಇದ್ರು ರೂಪಕ್ಕನ ಓಟು ಏನಂತ ಹೇಳ್ತಾ ಇದ್ರು, ರೂಪಕ್ಕನ ನೋಟು. ಇದು ಈ ಸಲ ಮನೆ ಮನೆಯ ಮಾತಾಗ್ಬೇಕು. ಕಾರಣ ಇಷ್ಟೇ, ಇವತ್ತು ನನ್ನ ಯುವ ನಾಯಕರು ಏನ್ ಸೇರಿದ್ರು ನಾನು ನಮ್ಮ ಚಂದ್ರಾರೆಡ್ಡಣ್ಣ ಅವರಿಗೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಚಂದ್ರಣ್ಣನವರೇ, ಬಹುಶಃ ನಮ್ಮ ಬೇತ್ಮಂಗಲದ ಇತಿಹಾಸದಲ್ಲಿ ನಮ್ಮ ಕೆಜಾಬ್ ಕಾನ್ಸ್ಟಿಟ್ಯೂಷನ್ ಇತಿಹಾಸದಲ್ಲಿ 1 ರೂಪಾಯಿ ನಾನು ಖರ್ಚು ಮಾಡ್ತಾ ಇಲ್ಲ. ಪ್ರತಿಯೊಂದು ನನ್ನ ಯುವ ಮಿತ್ರರೇ ಮಾರಿ ಇವತ್ತು ನನ್ನ ಕರೆಸಿದ್ದಾರೆ. ನನ್ನ ಯುವ ಮಿತ್ರ ಶಕ್ತಿ ಯಾವ ರೀತಿ ಅಂತ ನಮ್ಗಿವತ್ತು ಅರ್ಥ ಆಗೈತೆ ಅಂತೇಳಿ. ಅದೇ ರೀತಿ ನಾವು ಅನ್ಕೊಂಡಿದ್ದೀವಿ ಇವತ್ತು ಸುಮಾರು 1000 ರಿಂದ 1500 ಜನ ಯುವಕರು ಸೇರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ನನ್ನ ಯುವಕರಿಗೆ ಬೇರೆ ಪಕ್ಷಗಳ ಮೇಲೆ ಎಷ್ಟೊಂದು ನೋವಾಗೈತೆ, ಎಷ್ಟೊಂದು ಅಸೂಯೆ ಉಂಟಾಯ್ತೆ ಅನ್ನೋದಕ್ಕೆ ಇವತ್ತು ನನ್ನ ಯುವ ನಾಯಕರು ಸೇರೋದೇ ಒಂದು ಕಾರಣ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ನಮ್ಮ ಯುವ ನಾಯಕನು ನಮ್ಮ ನರೇಂದ್ರ ಮೋದಿಜಿಯವರು ಕನಸು ಕಂಡಂತೆ ನಮ್ಮ ಸೈನ್ಯ ಚೆನ್ನಾಗಿತ್ತಂದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ಅವರೊಂದು ಕನಸು ಕಟ್ಕೊಂಡು ಪಾಕಿಸ್ತಾನದವರು ಎಡೆ ಮುರಿಸಿ ಚೀನಾದವರ ಎಡೆ ಮುರಿಸಿ ಇವತ್ತು ನಮ್ಮನ್ನ ನೆಮ್ಮದಿಯ ನಿದ್ದೆ ಮಾಡೋಕೆ ಅವರು ಏನ್ ಸಂಕಲ್ಪ ತೊಟ್ಟಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು, ಅದೇ ರೀತಿಯಲ್ಲಿ ಇಲ್ಲಿ ಪ್ರತಿಯೊಬ್ಬ ಯುವ ನಾಯಕನು ನರೇಂದ್ರ ಮೋದಿಯಂತೆ ಸೈನ್ಯವಾಗಿ ನಾವು ಕಾಯಬೇಕು ನಮ್ಮ ಗ್ರಾಮವನ್ನ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲ ಯಾವ ರೀತಿ ಕಾಯ್ಬೋದು ನಮ್ಮ ಗ್ರಾಮವನ್ನ? ರೂಪಕ್ಕ ಒಂದೇ ಒಂದು ಹಣಕಾಸು, ಎರಡನೇದು ಡಿಸಿಸಿ ಬ್ಯಾಂಕ್. ನಮ್ಮ ಗ್ರಾಮಕ್ಕೆ ಡಿಸಿಸಿ ಬ್ಯಾಂಕ್ ನ ಹಣ ಕೊಡಕ್ ಬಂದ್ರೆ ಅಥವಾ ನಿಮ್ಮ ಮೋಹನ್ ಕೃಷ್ಣ ಬಡವರ ಮೋಹನ್ ಕೃಷ್ಣ ರೈತ ಮಗನು ಅನ್ನೋದಕ್ಕೆ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಕೋಟಿಗಳಿಲ್ಲದೆ ಇರ್ಬೋದು, ಆದ್ರೆ ನನ್ನ ಹತ್ರ ನನ್ನ ಯುವ ಶಕ್ತಿ ಆಯ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ರೂಪಕ್ಕ ಹತ್ರ ಪೇಡ್ 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 ಅಂತ ಪೇಡ್ ಮಾಡಿಸ್ಕೊಂಡಿದ್ರೆ ಮೋಹನ್ ಕೃಷ್ಣ ಹತ್ರ ಅಣ್ಣ ಬಡವ ಅಣ್ಣ ರೈತ ಅಂತೇಳಿ ಅವರು ನನಗೆ ಪೇಮೆಂಟ್ ಮಾಡಕ್ ಇಲ್ಲಿ ಬಂದಿದ್ದಾರೆ ಇವತ್ತು. ಅದ್ರ ದಿವಸ ಮುಂದಿನ ದಿನಗಳಲ್ಲಿ ರೂಪಕ್ಕ ನೋಟ್ಗೆ ಎಷ್ಟು ಕೊಟ್ಟರು ಸಹ ನಾವು ಓಟ್ ಯಾರಿಗೆ ಹಾಕೋಣ ಅಂದ್ರೆ ಬಿಜೆಪಿ ಪಾರ್ಟಿಗೆ ಹಾಕೋಣ ಅಂತೇಳಿ ನಾವೆಲ್ಲ ಶತಾಯ ಗತಾಯ ನಾವು ಪ್ರಮಾಣ ಮಾಡೋಣ. ಈಗ ಆಗ ಈಗಾಗಲೇ ನಮ್ಮ ರೂಪಕ್ಕನಿಗೆ ಭಯ ಸ್ಟಾರ್ಟ್ ಆಗೈತೆ. ಇವತ್ತು ನಿಮ್ಮ ಒಂದು ಯುವಕರ ಒಂದು ನಡೆ ನೋಡಿ ರೂಪಕ್ಕನಿಗೆ ಭಯ ಬರುತ್ತೋ ಗೊತ್ತಿಲ್ಲ, ಆಗೋರ್ಗಂತೂ ಆಗೇ ಆಗತ್ತೆ ಅಂತೇಳಿ ನಾನು ನಿಮ್ಗೆ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಯುವಕರಲ್ಲಿ ನಾನೊಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ರೂಪಕ ಎಲ್ಲಿ ನೋಡಿದ್ರು ಮೊಸಳೆ ಕಣ್ಣೀರು ಆಗ್ತಾ ಇರ್ತಾರೆ. ನಾನು ನಮ್ಮ ಯುವಕರಿಗೆ ಇಂಡಸ್ಟ್ರೀಸ್ ತರಿಸ್ತಾ ಇದ್ದೀನಿ,
ನಮ್ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಏನ್ ಮಾಡ್ಲಿ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಮೊಸಳೆ ಕಣ್ಣೀರ್ ಹಾಕ್ತಾರೆ ರೂಪಕ್ಕರೆ ತಾವ್ ಮನಸಾಕ್ಷಿಯಿಂದ ಈ ಮಾತನ್ನು ಕೇಳ್ತೀನಿ 27 ವರ್ಷಗಳಿಂದ ನಿಮ್ಮ ತಂದೆಯವರು ಸಂಸದರಾಗಿ ಒಬ್ಬ ಸಚಿವರಾಗಿ ಕೆಲಸ ಮಾಡಿದಂತವರು ಕಾರ್ಖಾನೆಗಳು ಯಾರು ತರಬೇಕಾಗಿತ್ತು ಅನ್ನೋದು ತಾವು ಮೊದಲಿಗೆ ನನ್ನ ಯುವ ನಾಯಕರಿಗೆ ತಾವು ತಿಳಿಸ್ಕೊಳ್ಬೇಕಾಗಿರೋದು ನಿರುದ್ಯೋಗ ಸಮಸ್ಯೆ ಅನ್ನೋದು ಬೆಳೆದಿರೋದೇ ನಿಮ್ಮದ ಪಾಪದ ಅಂತ ಹೇಳಿ ನಾನು ಎದೆಯಿಂದ ಹೇಳ್ತಾ ಇದ್ದೀನಿ ಇವತ್ತು ನೀವು ಒಂದು ಉತ್ತರ ಕೊಡಬೇಕಾಗುತ್ತೆ ನಮ್ಮ ಕೆಜಿಆರ್ ಜನತಾ ಯುವಕರಿಗೆ ಬರೀ ಗ್ರಾಮೀಣ ಭಾಗದಲ್ಲ ನಗರ ಭಾಗದ ಇವರಿಗೂ ತಾವು ಒಂದು ಉತ್ತರ ಕೊಡಬೇಕಾಗುತ್ತೆ ಏನು ನೀವು 912 ಎಕರೆನ ನಾನು ಇಂಡಸ್ಟ್ರಿಯಲ್ ಏರಿಯಾ ಮಾಡಿಬಿಟ್ಟಿದ್ದೀನಿ ಕಾರ್ಖಾನೆ ತರ್ತಾ ಇದ್ದೀನಿ ಅಂತ ಹೇಳ್ತೀರಾ ಮತ್ತೆ ತಾಲೂಕು ಆಫೀಸ್ ನಾನೇ ಮಾಡಿದ್ದೀನೋ ಅಂತ ಇದ್ದೀರಾ ಹಾಸ್ಪಿಟಲ್ ನಾನೇ ಮಾಡಿದ್ದು ಅಂತಿದ್ದೀರಾ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ಯೋಜನೆನೂ ನಾನೇ ಮಾಡಿದ್ದೆ ಅಂತಿರಲ್ಲ ನಿಮಗೆ ಕೊಟ್ಟಂತ ಅನುದಾನ ಯಾವ ಸರ್ಕಾರ ಅಂತ ತಾವು ಮೊದಲು ಅದನ್ನ ತಿಳ್ಕೊಳ್ಳಿ ತಾವು ಕೊಟ್ಟಿರುವಂತದ್ದು ನಮ್ಮ ಜನಮೆಚ್ಚಿದ ನಾಯಕರಾದಂತ ಬೊಮ್ಮಾಯಿಯವರ ಸರ್ಕಾರ ನಿಮಗೆ ಇಷ್ಟೆಲ್ಲ ಕೊಟ್ಟಿರೋದು ಇದರ ಜೊತೆ ನನ್ನ ನಾಯಕರ ವೇದಿಕೆ ಮೇಲೆ ಯಾರು ಕೂತಿದ್ದಾರೆ ಅವರ ಒಂದು ಶ್ರಮವೂ ಇದರಿಂದ ಅಡಗೈತೆ ಅಂತ ಹೇಳಿ ನನ್ನ ಯುವ ನಾಯಕರಿಗೆ ಎಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ತಾವೇನು ನಿರುದ್ಯೋಗ ಬಗ್ಗೆ ಮಾತಾಡ್ತಾ ಇದ್ದೀರಾ ನನ್ನ ಪ್ರತಿಯೊಂದು ಯುವಕರು ಅವರ ಮನೆ ಮನೆಗೆ ಮತ ಕೇಳಕ್ಕೆ ಬಂದಾಗ ತಾವು ಕೇಳಬೇಕಾಗತ್ತೆ ನೀವು ನಿಮ್ಮ ತಂದೆಯವರು 27 ವರ್ಷಗಳ ಕಾಲ ಆಳ್ದಾಗಿಂದ ನಮ್ಮ ಕೆಜಿಆರ್ ಜನತೆ ಏನು ಪಾಪ ಮಾಡಿತ್ತು ನಿಮಗೆ 27 ವರ್ಷಗಳಲ್ಲಿ ಯಾಕೆ ತಾವು ಇಂಡಸ್ಟ್ರೀಸ್ ತಂದಿಲ್ಲ 27 ವರ್ಷಗಳಲ್ಲಿ ತಾವು ಯಾಕೆ ನಿರುದ್ಯೋಗ ಸಮಸ್ಯೆಯನ್ನ ತಾವು ಮುಕ್ತಿಗೊಳಿಸಲಿಲ್ಲ ಅಂತ ತಾವೆಲ್ಲ ಕೇಳಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ನಮ್ಮೆಲ್ಲರ ಸಂಕಲ್ಪ ಒಂದೇ ಈ ಬಾರಿ ನಮ್ಮ ಸ್ವಕ್ಷೇತ್ರದ ಅಭ್ಯರ್ಥಿಗಳಾದಂತವರು ಮುಂದೆ ಬರಬೇಕು ನಮ್ಮ ಸ್ವಕ್ಷೇತ್ರ ಅಭ್ಯರ್ಥಿ ಅವರಿಗೆ ತಮ್ಮೆಲ್ಲರ ಬೆಂಬಲ ಇರಬೇಕು ಗೋವಿಂದೇಗೌಡರು 20 ಕೋಟಿ ಕೊಡ್ತಾರೋ 100 ಕೋಟಿ ಕೊಡ್ತಾರೋ ಗೊತ್ತಿಲ್ಲ ನಿಮ್ಮೆಲ್ಲರ ಸ್ವಾಭಿಮಾನನ ಕೊಳ್ಳಕೊಳ್ಳಕ ಆಗುತ್ತಾ ಗೋವಿಂದೇಗೌಡರು ಜೋರಾಗಿ ಹೇಳಿ ಕೊಳ್ಳಕೊಳ್ಳಕ ಆಗುತ್ತಾ ಗೋವಿಂದೇಗೌಡರು ಒಬ್ಬರು ಮಾತ್ರ ಕೊಳ್ಳಕೊಳ್ಳಬಹುದು ಅದು ಬೆರಿ ಕಾಂಗ್ರೆಸ್ಗೆ ಯಾರು ವೋಟ್ ಹಾಕ್ತೀನಿ ಅಂತ ಹೇಳಿ ದುಡ್ಡು ತಗೊಳ್ತಾರಲ್ಲ ಅವ್ರು ಮಾತ್ರ ಹೋದ ಸಲ ಇತಿಹಾಸ ತಿರುಸ್ಕೊಳ್ಳಿ ಸಂಸದ ಎಲೆಕ್ಷನ್ ಅಲ್ಲಿ ತಾವು 300 ನಮ್ಮ ನಾಯಕರು ಪ್ರೀತಿ ವಿಶ್ವಾಸ ಗೆಲ್ತ 300 ಗೆಲ್ತ ಇದೇ ಸಲನೇ ಇದೇ ಚುನಾವಣೆಯಲ್ಲಿ ಅವರಿಗೆ ಪಾಠ ಕಲಿಸಬೇಕಾಗಿರುವಂತದಿಷ್ಟೇ ನಮ್ಮಲ್ಲಿ ನಾವು ರೈತರ ಮಕ್ಕಳ ಹತ್ರ ದುಡ್ಡಿಲ್ಲ ಆದ್ರೆ ಪ್ರೀತಿ ವಿಶ್ವಾಸ ಸ್ವಾಭಿಮಾನ ಐತೆ ನನ್ನ ಯುವಶಕ್ತಿ ನನ್ನ ಕೆಜಿಆರ್ನ ಯುವಶಕ್ತಿ ಸೈನಿಕರಾಗಿ ಕಾದು ಅವರು ನಮಗೆ ಮತಕ್ಕೆ ದುಡ್ಡು ಕೊಟ್ರೆ ನೀವು ಕೇಳಿ ಒಂದು ಧೈರ್ಯವಾಗಿ ಪ್ರಶ್ನೆ ನೀವು ಅಂಬೇಡ್ಕರ್ ಅವರ ಒಂದು ಬರೆದಿರುವಂತ ಸಂವಿಧಾನದಲ್ಲಿ ತಾವು ಎಂಎಲ್ಎ ಆಗಿ ಪ್ರಮಾಣ ಮಾಡಿದೀರಾ ನೀವು ಓಟುಗೆ ದುಡ್ಡು ಕೊಡೋದು ತಪ್ಪ ಅಲ್ವಾ ಅಂತೇಳಿ ಗಟ್ಟಿಯಾಗಿ ಕೇಳಬೇಕು ಕೇಳ್ತೀರಾ ಕೇಳಲ್ವಾ ಅವರಿಗೆ ಒಂದೇ ಒಂದು ಭ್ರಮೆ ಡಿಸಿಸಿ ಬ್ಯಾಂಕ್ನ ಕೋಟಿಗಟ್ಟಲೆ ಆಯ್ತು ಜನರನ್ನ ಯಾಮಾರಿಸ್ಬೋದು ಇಷ್ಟು ದಿವಸ ಡಿಸಿಸಿ ಬ್ಯಾಂಕ್ನ ಯಾಮಾರಿಸಿದ್ದಾಯ್ತು ಈಗ ಓಂ ಶಕ್ತಿ ಅಯ್ಯಪ್ಪ ಮಾಲೆ ದರ್ಗಾ ಮತ್ತೆ ಅನೇಕ ದೇವಸ್ಥಾನ ಕಳಿಸಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ನಾನು ಇವತ್ತು ನಿಮಗೊಂದು ವಿಶ್ವಾಸದ ಮಾತನ್ನು ಹೇಳ್ತೀನಿ ನಂಬಿಕೆಯ ಮಾತನ್ನು ಹೇಳ್ತಿದ್ದೀನಿ ಕೆಲವರು ಯಾರೋ ಹೇಳ್ತಾರೆ ಮೋಹನ್ ಕೃಷ್ಣನ್ಗೆ ಬಿ ಫಾರ್ಮ್ ಬರತ್ತಾ ಕಂಟೆಸ್ಟ್ ಮಾಡ್ತಾನ ಏನು ಮಾಡ್ತಾನೆ ಇನ್ನೊಬ್ರು ಯಾರೋ ಹೇಳ್ತಾರೆ ನಾನು 3 ಜನ ಮಕ್ಳು ಎತ್ಬಿಟ್ಟಿದ್ದೀನಿ 4 ಎತ್ತೋ ನನಗೇನು ಕಷ್ಟ ಅಲ್ಲ ಅಂತ ಇದಾರೆ ನೀವು 4 ಜನ ಎತ್ತ್ರಿ 10 ಜನ ಎತ್ತು ಮುದುಕರಾಗ್ರಿ ಅಥವಾ ಅಲ್ಲಿ ಉದ್ರು ಹೋಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷದವರು ಇನ್ನೊಬ್ರು ಏನೇ ಟೀಕೆ ಮಾಡ್ಲಿ ಒಂದು ಮಾತಂತ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮ ಶಕ್ತಿ ಮುಂದೆ ಪಾರ್ಟಿಯ ಶಕ್ತಿ ಮುಂದೆ ಬಿಜೆಪಿಯ ಶಕ್ತಿ ಮುಂದೆ 10 ಜನ ಎತ್ತಿರೋನು ಬಂದು ಮಂಡಿ ಕೊಡಬೇಕು ಒಬ್ಬ ಮಗು ಎತ್ತವನು ಬಂದು ಮಂಡಿ ಕೊಡಬೇಕು ಇದು ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಕ್ಷ ಎಲ್ಲವನ್ನು ಗಮನಿಸುತ್ತೆ ನಿಮ್ಮ ಮೋಹನ್ ಕೃಷ್ಣ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡಲಿಕ್ಕೆ ಬಂದೇ ಬರ್ತಾನೆ ಪಕ್ಷ ಅದೊಂದು ನಮ್ಗೆ ಅವಕಾಶ ಮಾಡಿಕೊಡುತ್ತೆ ಇದು 4 ಜನ ಎತ್ತವರು ಇರ್ಬೋದು 10 ಜನ ಎತ್ತಿರೋಂತದಿರ್ಬೋದು ಬಟ್ ಇದು ಭಾರತೀಯ ಜನತಾ ಪಾರ್ಟಿ ಅನ್ನೋದು ಅವ್ರು ಯಾರು ಮರಿಬಾರದು ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ನಮ್ಮ ಕೆಜಿಆರ್ನ ಸ್ವಾಭಿಮಾನ ಏನು ಅನ್ನೋದು ನಮ್ಮ ರೈತರ ಶಕ್ತಿ ಏನು ಅನ್ನೋದನ್ನ ವಿಶೇಷವಾಗಿ ನಾವೆಲ್ಲ ಇಲ್ಲಿ ಸೇರುವಂತದ್ದು ಯುವ ಸಮಾವೇಶ ಮೋಹನ್ ಕೃಷ್ಣನ ಯುವ ಸೇನೆ ಕಟ್ಟಿ 4 ವರ್ಷಗಳಾಯ್ತು ಇವತ್ತು ಅದು ನಾನು ಅವ್ರಿಗೆಲ್ಲ ಹೇಳಿ ನಮ್ದು ಮೋಹನ್ ಕೃಷ್ಣ ಯುವ ಸೇನೆ ಅಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಸೇನೆ ಅಂತೇಳಿ ನಾವಿಲ್ಲೆಲ್ಲರೂ ಸೇರಿದ್ದೀರಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳಿಂದ ನಾನು ನಡ್ಕೊಳ್ತೀನಿ ಅಂತ ಹೇಳ್ತಾ ತಾವು ಅದ್ರ ಪರವಾಗಿ ನಡ್ಕೊಳ್ತೀರ ಅನ್ನೋ ನಂಬಿಕೆಯಿಂದ ಇವತ್ತು ಇಷ್ಟು ದೂರ ಬಂದು ನಿಮ್ಮ ಮೋಹನ ಕೃಷ್ಣನಿಗೆ ಗೋಸ್ಕರ
ಬೆಳಗ್ಗೆ 9 ಗಂಟೆಗೆ ಬಂದು ತಾವು ಪೆಟ್ರೋಲ್ ಹಾಕಿ ತಮ್ಮ ಕಾಸಲ್ಲಿ ತಿಂಡಿ ತಿಂದು ತಮ್ಮ ಟೈಮ್ ಅನ್ನು ನನಗೆ ನೀಡಿದಿರಾ. ನಿಮ್ಮ ಉಪಕಾರವನ್ನ ನನ್ನ ಕೊನೆ ಉಸಿರಿರವರೆಗೂ ನಾನು ಮರೆಯಲ್ಲ ಅಂತೇಳಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಹಾಗೆ ಒಂದು ವಿಷಯ ನನ್ನ ಯುವಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕೆಜಾರ್ ತಾಲೂಕಿನ ಯುವಕರನ್ನ ನೀವೇ ನೋಡಿ, ನಮ್ಮ ಶಾಸಕರು ಯಾರ್ದಾದ್ರು ಯುವಕರು ಮದುವೆ ಬಂದವರಾ? ಬಂದಿದಾರ? ನಮ್ಮ ಯುವಕರು ಮನೆಯಲ್ಲಿ ಸಾವು ನೋವಾದ್ರೆ ಬಂದಿದಾರಾ? ಅವರಿಗೆ ಬೇಕಾಗಿರೋದು ಒಂದೇ, ವೋಟ್ ಬ್ಯಾಂಕ್ ಅನ್ನೋದಕ್ಕೆ ಮಾತ್ರ ಬರ್ತಾರೆ. ಈ ಸಲ ಈ ಕೆಜಾಬ್ ತಾಲೂಕಿನಲ್ಲಿ ನಮ್ಮ ಯುವಕರ ಮತ ತಗೋಬೇಕು ಕಾಂಗ್ರೆಸ್ ಅವರು ಅಂತಂದ್ರೆ ಅವರ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟ ನಂತರನೇ ನಾವು ನಿಮಗೆ ಮತ ಹಾಕ್ತೀರ ಅಂತ ತಾವೆಲ್ಲ ಒಂದು ಸಂಕಲ್ಪ ಮಾಡ್ಕೋಬೇಕು. ನಾವೆಲ್ಲ ಸೇರಿ ಸಂಕಲ್ಪ ಮಾಡ್ತೀರಾ ಇಲ್ವಾ? ಮುಂದಿನ ದಿನಗಳಲ್ಲಿ ಯುವಕರ ಶಕ್ತಿ ಏನನ್ನೋದು ಪಾಪ ನಮ್ಮ ರೂಪಕನು ಗೊತ್ತಿರಲಿಲ್ಲ, ಮತ್ತೊಬ್ರು ಗೊತ್ತಿರಲಿಲ್ಲ. ಇವತ್ತು ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಇವತ್ತು ನೀವು ಏನು ನನ್ನ ಬೇತಮಂಗಲ ಕ್ಷೇತ್ರದಲ್ಲಿ ಬೇತಮಂಗಲ ಹೋಬಳಿಯಲ್ಲಿ ನನ್ನ ಯುವಕರು 2.5 ಸಾವಿರ ಜನ ಸೇರಿ ನನಗೆ ಒಂದು ಆಶೀರ್ವಾದ ಮಾಡ್ತೀನಿ ಅಂತ ಬಂದಿದ್ದೀರಾ? ಇದು ಕೇವಲ ಆರಂಭ ಮಾತ್ರ, ಇಟ್ ಇಸ್ ಎ ಬಿಗಿನಿಂಗ್ ಅಂತ ಇದ್ದಾರೆ. ಇವತ್ತು ನನ್ನ ಯುವಕರ ಶಕ್ತಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗೈತೆ. ನೀವೇನಾದ್ರೂ ಪಶ್ಚಾತ್ತಾಪ ಪಡಬೇಕು ಅಂತಂದ್ರೆ ಪ್ರತಿಯೊಬ್ಬ ಯುವಕನ ಕಾಲಕ್ಕೆ ಬಿದ್ರೂ ನಿಮ್ಮನ್ನ ನಿಮ್ಮ ಪಾಪ ಕಳೆಯಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ಕಡೆ ನಮ್ಮ ರೂಪಕ್ಕವರು 5 ವರ್ಷಗಳಿಂದ ನನ್ನ ಕ್ಷೇತ್ರದ ತಾಯಂದಿರ ನಮಸ್ಕಾರಗಳು ಅವ್ರಿಗೆ ಇರಲಿಲ್ಲ, ಅವ್ರ ಕಾಲ ಅವ್ರು ಇಟ್ಕೋಬೇಕಾಗಿತ್ತು, ಗೋವಿಂದೇಗೌಡರ ಕಾಲು. ಏನಕ್ಕೆ? ಲೋಟ್ ಪಡ್ಕೊಳಕ್ಕೆ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ ರೂಪಕ್ಕವ್ರಿಗೆ ಯಾರ ಕಾಲಕ್ಕೆ ಬೀಳ್ತಾ ಇದ್ದಾರೆ? ನಮ್ಮ ಕ್ಷೇತ್ರದ ಮಾತೆಯರ ಕಾಲಿಗೆ ಅವ್ರು ಬೀಳ್ತಾ ಇದಾರೆ ಅಂದ್ರೆ ನಮ್ಮ ಕೆಜಾಬ್ ತಾಲೂಕಿನ ಶಕ್ತಿ ಎಷ್ಟು ನೋಡಿದ್ರ, ನಮ್ಮ ಕೆಜಾಬ್ ಮಣ್ಣಿನ ಶಕ್ತಿ ಎಷ್ಟು ಅಂತ ನೋಡಿದ್ರ. ಇವತ್ತು ಕೆಜಾಬ್ ಮಣ್ಣಿನ ಒಂದು ಇತಿಹಾಸ ಗೊತ್ತಿರಬೇಕು ಅಂತಂದ್ರೆ ನಮ್ಮ ಮುನರತ್ನ ಮಣ್ಣ ಅವ್ರ ಬಗ್ಗೆ ತಿಳ್ಕೋಬೇಕು, ನವೀನ್ ರಾಮಣ್ಣ ಅವ್ರ ಬಗ್ಗೆ ತಿಳ್ಕೋಬೇಕು, ಪುಜನಾಡು ತಿಳ್ಕೋಬೇಕು. ಅದೇ ರೀತಿ ನಮ್ಮ ಯುವಕರ ಶಕ್ತಿ ತಿಳ್ಕೊಳ್ಳೋದಕ್ಕೆ ಇವತ್ತು ಆರಂಭಿಕ ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ಭಾರತೀಯ ಜನತಾ ಪಾರ್ಟಿಯ ಒಂದು ತತ್ವ ಸಿದ್ಧಾಂತಗಳಿಗೆ ನಂಬಿ ಇವತ್ತೇನು 400-500 ಜನ ಸೇರ್ಪಡೆ ಆಗಿದಾರಲ್ಲ, ಅವ್ರಿಗೆಲ್ಲ ನಾನು ಸ್ವಾಗತವನ್ನು ಬಯಸ್ತಾ ತಮ್ಮ ಟೈಮ್ ಅನ್ನ ತಮ್ಮ ಹಣ ಮೀಸಲಿಟ್ಟು ನನ್ನ ಸ್ವಾಗತಿಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ.